ನಮಸ್ತೆ ಗೆಳೆಯರೇ ಕರ್ನಾಟಕದಲ್ಲಿ ಕೊರೋನಾ ಕಾಲದಲ್ಲಿ ಜೂಜಾಟದ ಹಾವಳಿ ಹೆಚ್ಚಾದಾಗ ಕರ್ನಾಟಕದ ಜನರ ಪರವಾಗಿ ಕರ್ನಾಟಕದ ಹಣದ ಕೊಳ್ಳೆ ಒಡೆಯುವುದನ್ನು ತಪ್ಪಿಸಲು ಅಣೆಕಟ್ಟು ಕಟ್ಟಲು ಜೂಜಿನಿಂದ ಆದ ಸಾವಿರಾರು ಕೋಟಿ ಲಕ್ಷ ಕೋಟಿ ಲಕ್ಷಾಂತರ ಕೋಟಿ ವಿದೇಶಗಳಿಗೆ ಹೋಗುವುದನ್ನು ತಪ್ಪಿಸಲು ಕರ್ನಾಟಕದ ಮುಗ್ಧ ಜನರು ಕರ್ನಾಟಕದ ನಟರು ಮಾಡಿದ ಜಾಹೀರಾತಿನ ಒಂದು ಪ್ರಭಾವದಿಂದ ಜೂಜಾಡಿ ಹಣವನ್ನು ತನ್ನದೆಲ್ಲವನ್ನೂ ತನ್ನವರದೆಲ್ಲವನ್ನೂ ಕಳೆದುಕೊಂಡ ಜನ ಆತ್ಮಹತ್ಯೆಗೆ ತಲೆಬಾಗಿ ಆತ್ಮಹತ್ಯೆದ ಹೆಣದ ಸಾಲಿನ ಸರಮಾಲೆಯೇ ಆಗಿ ನಿಂತಾಗ ಇದನ್ನೆಲ್ಲ ಮೊದಲೇ ಊಹಿಸಿ ಅಹೋರಾತ್ರ ಒಬ್ಬಂಟಿಯಾಗಿ ಹೋರಾಟಕ್ಕೆ ನಿಂತಾಗ ಲೇಖನಿಯಿಂದ ಸತ್ಯಾಗ್ರಹದ ಹೋರಾಟ ಗಾಂಧಿಯ ಹೋರಾಟ ಲೇಖನಿಯಿಂದ ಹೋರಾಟಕ್ಕೆ ನಿಂತಾಗ ಆದ ಅನಾಹುತ ನಿಮಗೆಲ್ಲ ಗೊತ್ತು ಆಹೋರಾತ್ರೆ ಅಂದು ವೃಕ್ಷ ರಕ್ಷಣೆಗಾಗಿ ಕರ್ನಾಟಕದ ವೃಕ್ಷ ರಕ್ಷಗಳ ರಕ್ಷಕರ ಒಡಗೂಡಿ ಪ್ರತಿಯೊಂದು ಮರವನ್ನು ರಕ್ಷಿಸುತ್ತಾ ಗವಿ ಗಂಗಾಧರೇಶ್ವರನ ಗುಡಿಯಿಂದ ವಸಂತ ವಲ್ಲಭರಾಯನ ದೇಗುಲದವರೆಗೂ ಹೊರಟು ಪ್ರತಿ ಮರದ ಲೈವನ್ನು ಹಾಕಿಕೊಂಡು ನೀವು ಕೂಡ ಹೀಗೆ ವೃಕ್ಷ ರಕ್ಷಣೆ ಮಾಡಿ ಅನ್ನುವ ಮೆಸೇಜನ್ನು ಪಾಸ್ ಮಾಡಿಕೊಂಡು ಹೊರಟಾಗ ಲೈವಲ್ಲಿ ಅಹೋರಾತ್ರನನ್ನು ಅನುಸರಿಸಿ ಹಿಂಬಾಲಿಸಿದ ಸುದೀಪನ ದಾಂಡಿಗ ದರೋಡೆ ಕೋರ ಹಿಂಬಾಲಕರು ಹೆಣ್ಣ ನಿಂದಕ ಹಿಂಬಾಲಕರು ವಿಕೃತವಾಗಿ ಅಹೋರಾತ್ರ ಊಟಕ್ಕೆ ತನ್ನ ಸ್ನೇಹಿತರೊಂದಿಗೆ ಊಟಕ್ಕೆ ಕುಳಿತ ಸಮಯದಲ್ಲಿ ಮನೆಗೆ ಒಳಗೆ ನುಗ್ಗಿದ್ದು ನಿಮಗೆಲ್ಲ ಗೊತ್ತಿದೆ ಹೆಣ್ಣು ಮಕ್ಕಳು ಇರುವ ಆ ಮನೆಗೆ ಕುಡಿದು ಮತ್ತಿನಲ್ಲಿ ನುಗ್ಗಿದ ಮೂವತ್ತಕ್ಕೂ ಹೆಚ್ಚು ಕಿಚ್ಚಾ ಸುದೀಪನ ಅಭಿಮಾನಿಗಳು ಕಿಚ್ಚಾ ಕಿಚ್ಚಾ ಎಂದುಕೊಂಡು ಕಿಚ್ಚ ಸುದೀಪನ ಜೊತೆ ಸದಾ ಸುತ್ತಮುತ್ತಲೂ ಬಾಡಿಗಾರ್ಡ್ ಥರ ಇದ್ದ ಮತ್ತು ಕಿಚ್ಚ ಸುದೀಪನ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷನಾದ ನವೀನ್ ಗೌಡನ ಹಿಂಬಾಲಕರಾಗಿ ಒಳನುಗ್ಗಿ ದಾಂದಲೆ ನಡೆಸಿದ್ದು ನಿಮಗೆಲ್ಲ ಗೊತ್ತು ಕರ್ನಾಟಕ ಸಖಿ ಸರ್ಕಾರದ ಲಾ ಆ್ಯಂಡ್ ಆರ್ಡರ್ನ ನಂಬಿ ಕರ್ನಾಟಕದಲ್ಲಿ ನೆಲೆಸಿರುವ ಅಹೋರಾತ್ರನಿಗೆ ಹೃದಯ ಛಿದ್ರವಾದಂತಾಯಿತು ಆದರೂ ಸಂವಿಧಾನಕ್ಕೆ ಗೌರವ ಕೊಟ್ಟು ಅದೇ ಸರಿಹದ್ದಿಗೆ ಸೇರಿದ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ಕಾಲ್ ಮಾಡಿದಾಗ ಎಲ್ಲರನ್ನು ಹಿಡಿದುಕೊಂಡು ಹೋದರು ಮನೆಯ ಒಡತಿ ನಮ್ಮ ಮನೆಗೆ ಹೀಗೆ ನುಗ್ಗಿದ್ದಾರೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನಮ್ಮ ಅತಿಥಿಗಳಿಗೆ ತೊಂದರೆ ಕೊಟ್ಟಿದ್ದಾರೆ ಎಂದು ಆರ್ ದಾಖಲಿಸಲು ಹೋದಾಗ ಇದಕ್ಕೆಲ್ಲ ಆರ್ ಬೇಡ ಬರೀ ನಾನ್ ಕಗ್ನೈಸಬಲ್ ಸಿ ಸಾಕು ಅಂತ ಹೇಳಿ ಪೊಲೀಸರು ಪಕ್ಷಪಾತ ಮೆರೆದು ಹೆಣ್ಣು ಮಕ್ಕಳನ್ನು ಗದರುವ ರೀತಿಯಲ್ಲಿಯೇ ಬುದ್ಧಿ ಹೇಳುವ ರೀತಿಯಲ್ಲಿ ಹಿಂದೆ ಕಳಿಸಿದರು ಮೂರು ನಾಲ್ಕು ಸಲ ಮತ್ತೆ ಮತ್ತೆ ಅಲೆದಾಡಿಸಿದ್ರು ಸಿಗುವುದಿಲ್ಲ ಅಂತ ಹೇಳಿದ್ರು ಅಷ್ಟರೊಳಗಡೆ ಅರೆಸ್ಟ್ ಮಾಡಿದ ಬರೀ ಹನ್ನೆರಡು ಜನರನ್ನು ಅರೆಸ್ಟ್ ಮಾಡಿದಂತೆ ಮಾಡಿ ಅವರನ್ನು ಕಿಚ್ಚ ಸುದೀಪನ ಬಲಗೈ ಬಂಟ ಜಾಕ್ ಮಂಜಾ ಬಂದು ಅಹೋರಾತ್ರ ಪೊಲೀಸ್ ಠಾಣೆಗೆ ಹೋಗುವಷ್ಟರಲ್ಲಿ ಬಿಡಿಸಿಕೊಂಡು ಹೋಗಿಬಿಟ್ಟಿದ್ದ ಇದಕ್ಕೆ ನೇರ ಹೊಣೆ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯ ಸಿಬ್ಬಂದಿ ಅದರ ಮುಖ್ಯಸ್ಥರು ಈ ರೀತಿ ಅನ್ಯಾಯ ಮೆರೆದಾಗ ಕರೋನಾ ಕಾಲವಾದ್ದರಿಂದ ಅಹೋರಾತ್ರ ಹೋದಲ್ಲಿ ಜನ ಸೇರುವುದು ಬೇಡ ಎಂದು ಹಿಂದೆ ಸರಿದಿದ್ದರು ಹೆಣ್ಣು ಮಕ್ಕಳಿಗೆ ನಿಮ್ಮ ಅಹೋರಾತ್ರನಿಗೆ ಬುದ್ಧಿ ಇಲ್ಲ ಜೂಜಿನ ವಿರುದ್ಧ ಹೋರಾಡುವ ಬದಲು ನಾರ್ಕೊಟಿಕ್ಸ್ ವಿರುದ್ಧ ಹೋರಾಡಲಿ ನಾವು ಸಹಾಯ ಮಾಡ್ತೀವಿ ಅಂತ ಹುಚ್ಚು ಹುಚ್ಚಾಗಿ ಮಾತಾಡಿ ಅಹೋರಾತ್ರನ ಮಗಳ ಮುಂದೆಯ ತಂದೆಯ ಬಗ್ಗೆ ಅಪಮಾನಿತ ಶಬ್ದಗಳನ್ನು ಬಳಸಿ ಹಿಂಪಡೆ ಹಿಂದೆ ಕಳಿಸಿರಲು ಅಹೋರಾತ್ರ ಒಬ್ಬಂಟಿಯಾಗಿ ಒಂದು ಕಾರ್ಪೆಟ್ ತೆಗೆದುಕೊಂಡು ಇನ್ನು ಪೊಲೀಸ್ ಸ್ಟೇಷನ್ನಲ್ಲೇ ಎಫ್ಐಆರ್ ತೆಗೆದುಕೊಳ್ಳುವವರೆಗೂ ಇದ್ದು ಬಿಡೋಣ ಅಂತ ಭಾರತದ ಧ್ವಜಸ್ತಂಭದ ಕೆಳಗಡೆ ಕುಳಿತು ಬಿಟ್ಟ ಇದೆಲ್ಲ ನಿಮಗೆ ಗೊತ್ತಿದೆ ಹೀಗಿರೋವಾಗ ಅಹೋರಾತ್ರನಿಗೆ ಕರೋನಾ ಸಮಯದ ಅರಿವಿರುವುದರಿಂದ ಜನ ಸೇರುವುದು ನೋಡಿ ತೊಂದರೆಯಾಗುವುದು ಬೇಡ ಎನ್ನಿಸಿದ್ದು ಅವರು ಬಂದು ಎಫ್ ಐ ಅಲ್ಲಿ ಕಿಚ್ಚಾ ಸುದೀಪನ ಹೆಸರು ತೆಗೆಯಬೇಕಾಗುತ್ತದೆ ಎಂದು ಬಲವಂತ ಮಾಡಿ ಆತನ ಹೆಸರನ್ನು ತೆಗೆಸಿ ಮಿಕ್ಕವರ ಹೆಸರನ್ನು ಸೇರಿಸಿ ಎಫ್ಐಆರ್ ಮಾಡಿಕೊಟ್ಟರು ಆದರೆ ಮುಂದೆ ನಡೆದದ್ದು ತುಂಬ ವಿಕೃತ ಇವರು ಧರಣಿ ಕುಳಿತುಕೊಂಡಾಗ ಆ ಇದಕ್ಕೆ ಒಳಗಾದ ಆಘಾತಕ್ಕೊಳಗಾದ ದರೋಡೆಗೊಳಗಾದ ಮರಣಾಂತಿಗೆ ಹಲ್ಲೆಗೊಳಗಾದವರ ಎಫ್ ಐ ಅನ್ನು ಸ್ವೀಕರಿಸಿದವರು ಯಾವ ಧರಣಿಯೂ ಇಲ್ಲದೆ ದಾಂಡಿಗರ ಸುದೀಪನ ಕಡೆಯವರ ಅಹವಾಲನ್ನು ಒಂದು ಐ ಆರನ್ನು ಸ್ವೀಕರಿಸಿದರು ಆ ಒಂದು ಅವರು ಹಾಕಿದ ನಾವು ಶಾಂತಿ ಬಯಸಿ ಹೋಗಿದ್ವಿ ಅಂತ ಹಾಕಿದ ಒಂದು ಚಿಕ್ಕ ಐ ಆರನ್ನು ಬಿ ರಿಪೋರ್ಟು ಮಾಡಿದರು ಆದರೆ ಕಾರಣಾಂತರದಿಂದ ಅಹೋರಾತ್ರನ ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿರೋದ್ರಿಂದ ಮುಂಬೈಯಲ್ಲಿ ಅದನ್ನು ಮರು ಸಿದ್ಧಗೊಳಿಸಲು ಅನುಮತಿ ಬಯಸಿ ಪಾಸ್ಪೋರ್ಟಿಗೆ ಅಪ್ಲಿಕೇಶನ್ ಹಾಕಿದಾಗ ಈ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸರ ಒಂದು ಐ ಆರ್ ದೆಸೆಯಿಂದ ಮುಂಬೈ ಪೊಲೀಸರು ಅಹೋರಾತ್ರ ಕ್ರಿಮಿನಲ್ ಎಂದು ತಿಳಿಯುವ ಹಾಗೆ ಮಾಡಿ ಅಹೋರಾತ್ರ ಪಾಸ್ಪೋರ್ಟ್ ಬೇಕೇ ಬೇಕು ಕ್ರಿಮಿನಲ್ ಆದರೆ ಕ್ರಿಮಿನಲ್ ಅಂತಲೇ ಕಳಿಸಿ ಆದರೆ ಪಾಸ್ಪೋರ್ಟ್ ಆಫೀಸ್ಗೆ ರಿಪೋರ್ಟ್ ಕಳಿಸಿ ಅಂದರೆ ಅವರು ಒಂದೂವರೆ ಎರಡು ತಿಂಗಳ ಕಾಲ ಹಿಡಿದಿಟ್ಟರು ಇದರ ಹಿಂದೆ ಏನೋ ಹುನ್ನಾರ ನಡೆಯುತ್ತಿದೆ ಅಂತ ಅಹೋರಾತ್ರ ಭ್ರಮಿಸಿ ಪೊಲೀಸ್ ಠಾಣೆಗೆ ಹೋಗಿ ನನಗೆ ನ್ಯಾಯ ಬೇಕು ಅಂತ ಕುಳಿತಾಗ ಅಹೋರಾತ್ರ ದೊಡ್ಡ ಕ್ರಿಮಿನಲ್ ಎಂದು ಭಾವಿಸಿ ಅಹೋರಾತ್ರನನ್ನು ಅಲ್ಲಿನ ಇಬ್ಬರು ಪೊಲೀಸ್ ಸಿಬ್ಬಂದಿ ಪ್ರಾಣಿಗಳಿಗೆ ಕ್ರೂರ ಹಿಂಸೆ ಮಾಡಿ ಬಡಿದಂಗೆ ಬಡಿದು ದರ 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 ಸತ್ತ ಪ್ರಾಣಿಗಳನ್ನು ಎಳೆದುಕೊಂಡು ಹೋಗುವಾಗೆ ಎಳೆದುಕೊಂಡೋಗಿ ಅಪಮಾನಿಸಿದರು ಆದರೆ ದೈವಶಕ್ತಿ ಇದೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಅಹೋರಾತ್ರನ ಧರಣಿಗೆ ಅವರು ತ್ರೀ ಫಿಫ್ಟಿ ತ್ರೀ ಕೇಸ್ ದಾಖಲು ಮಾಡಿ ಅಹೋರಾತ್ರನನ್ನು ಎರಡು ವರ್ಷ ಜೈಲಿಗೆ ಕಳಿಸಲು ನೋಡಿದರು ಆದರೆ ದೈವಶಕ್ತಿಯ ವರದಿಂದಲೂ ಅಹೋರಾತ್ರನ ಮಗಳು ಮಾಡಿದ ಲೈವ್ನ ನೋಡಿದ ಮುಂಬೈ ಕಮಿಷನರು ಈ ಘಟನೆಗೆ ನೊಂದು ಈ ಅನ್ಯಾಯ ನೋಡಿ ಅಹೋರಾತ್ರನ ಮೇಲೆ ನಡೆದ ಈ ಘೋರ ಅನ್ಯಾಯ ನೋಡಿ ನನಗೆ ಆತ್ಮಹತ್ಯೆ ಮಾಡ್ಕೋಬೇಕು ನೇಣಿಗೆ ಉರುಳಿಗೆ ಕೊರಳು ಕೊಡಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ ಆ ಒಡೆದ ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಿ ಆರು ಜನ ಅವರ ಹಿರಿಯ ಸಿಬ್ಬಂದಿಯನ್ನು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡಿದ್ರು ಅದೇ ರಾತ್ರಿ ಅಹೋರಾತ್ರ ನನ್ನ ಗೌರವದೊಂದಿಗೆ ಮನೆಗೆ ಕಳಿಸ್ಕೊಟ್ರು ಅವರು ಹೇಳಿದ್ದಿಷ್ಟೇ ನಿಮ್ಮ ಕರ್ನಾಟಕದ ಪೊಲೀಸ್ ಸರಿಯಾಗಿ ನಡ್ಕೊಂಡಿದ್ರೆ ನಮಗೆ ಈ ರೀತಿ ಆಗ್ತಿರಲಿಲ್ಲ ಅಂತ ಆ ಒಂದು ಕಾರಣದಿಂದ ಆ ಕರ್ನಾಟಕದ ಪೊಲೀಸ್ ಮಾಡಿದ ಈ ಒಂದು ಪಕ್ಷಪಾತದಿಂದ ಅಹೋರಾತ್ರ ದೇಶಭಕ್ತಿಗಾಗಿ ಮಮ್ಮಲ ಮರಗುವಂತಾಯಿತು ಈ ಕಾರಣದಿಂದ ಅಹೋರಾತ್ರನ ಪಾಸ್ಪೋರ್ಟ್ ಜನವರಿ ಹದಿನೈದರಿಂದ ಜನವರಿ ಇಪ್ಪತ್ತೆಂಟರಿಂದ ಇನ್ನೂ ಸಿಕ್ಕಿಲ್ಲ ಮನೇಕಾ ಗಾಂಧಿಯವರು ಮತ್ತು ಕೇರಳದ ಸ್ವಾಮೀಜಿಯೊಬ್ಬರು ಹೋರಾಟ ನಿಮಗೆಲ್ಲ ತಿಳಿದಿದೆ ಪಾಸ್ಪೋರ್ಟ್ ಸಿಗದೆ ಪಾಸ್ಪೋರ್ಟ್ ಜನ್ಮಸಿದ್ಧ ಹಕ್ಕು ಸಿಗಲೇಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ಮತ್ತು ರಾಷ್ಟ್ರ ಸರ್ಕಾರದ ಮೇಲೆ ತ ಜಯ ಗಳಿಸಿದ್ದು ಅಹೋರಾತ್ರನ ಪಾಸ್ಪೋರ್ಟ್ ಪಡೆಯೋದು ಅಹೋರಾತ್ರನ ಜನ್ಮ ಸಿದ್ಧ ಹಕ್ಕು ಆ ಜನ್ಮಸಿದ್ಧ ಹಕ್ಕಿಗಾಗಿ ಅಹೋರಾತ್ರ ಇನ್ನೂ ತಪ್ಪಿಸುತ್ತಿದ್ದಾನೆ ಕರ್ನಾಟಕ ಸರ್ಕಾರ ಗೃಹ ಸಚಿವಾಲಯ ಅಹೋರಾತ್ರನ ಮೇಲೆ ನಡೆದ ಈ ದಬ್ಬಾಳಿಕೆಗೆ ಉತ್ತರಿಸಬೇಕಾಗಿದೆ ಅನೇಕ ಪ್ರಯತ್ನಗಳು ಮಾಡಿ ಫೇಸ್ಬುಕ್ ಮುಖಾಂತರ ಇದನ್ನು ಮುಂದೆ ಹಿಂದೆ ತಿಳಿಸಲು ಪ್ರಯತ್ನ ಪಡೆದ ಅಹೋರಾತ್ರ ಇತ್ತೀಚೆಗೆ ಕೂಡ ಕಿಚ್ಚ ಸುದೀಪ್ನ ಅಭಿಮಾನಿಗಳು ಟ್ವೀಟ್ ಒಂದರಲ್ಲಿ ಅಹೋರಾತ್ರನ ಮನೆಯ ಹೆಣ್ಣು ಮಕ್ಕಳ ಅವಮಾನವನ್ನು ಮಾಡಿದ್ದನ್ನು ತಿಳಿಸಿದಾಗ ಮತ್ತೆ ನೀವು ಕ್ರಿಮಿನಲ್ ಕೇಸ್ ಹಾಕಿ ಎಫ್ ಐ ಆರ್ ಹಾಕಿ ಅಂತ ಹೇಳಿದ ಚನ್ನಮ್ಮನಕೆರೆ ಅಚ್ಚುಕಟ್ಟು ಅಧಿಕಾರಿ ಹಾಕಿದಾಗ ಅದನ್ನು ಕೂಡ ಡಿಸ್ ಡಿಸ್ ಅದನ್ನು ಡಿಸ್ಪೋಸ್ ಮಾಡಿಬಿಟ್ಟಿದ್ದಾರೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಅಹೋರಾತ್ರನ ಎಫ್ ಐ ಆರ್ನ ಏನಿದು ಕರ್ನಾಟಕ ಸರ್ಕಾರ ಕರ್ನಾಟಕದ ಜನರಿಗಾಗಿದೆಯಾ ಕಿಚ್ಚ ಸುದೀಪನಿಗಾಗಿದೆಯಾ ಅಥವಾ ಇಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಿಗಾಗಿದೆಯಾ ಗೊತ್ತಾಗ್ತಾ ಇಲ್ಲ ಈಗ ಅಹೋರಾತ್ರನಿಗೆ ಉಳಿದಿರುವುದು ಒಂದೇ ದೈವ ಶಕ್ತಿ ಹಾಗಾಗಿ ಅವರಲ್ಲಿ ಒಂದು ಮನವಿ ಮಾಡಿಕೊಳ್ಳುತ್ತಿದ್ದಾನೆ ಆ ಮನವಿ ಹೀಗಿದೆ ನೋಡಿ ಇದೊಂದು ಯಾವ ದೇಶಭಕ್ತನಿಗೂ ಬರದೇ ಇರುವಂತಹ ಸಂಕಷ್ಟ ಕಂಡ್ರಿ ಇದು ಓದ್ತೀನಿ ಕೇಳಿ ಅಧರ್ಮ ಮತ್ತು ಅಸತ್ಯ ಹೆಚ್ಚಾಗಿ ತುಲನೆ ಅಂದರೆ ಬ್ಯಾಲೆನ್ಸ್ ಅಧರ್ಮ ಮತ್ತು ಅಸತ್ಯ ಹೆಚ್ಚಾಗಿ ತುಲನೆ ಕಳೆದುಕೊಳ್ಳುತ್ತಿರುವ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಬ್ಯಾಲೆನ್ಸ್ ಕಳ್ಕೊಂಡಿದೆ ತನ್ನ ಹಿಡಿತ ಕಳ್ಕೊಂಡಿರೋ ಧರ್ಮನೇ ಇಲ್ಲ ಸತ್ಯನೇ ಇಲ್ಲ ಅಧರ್ಮ ಮತ್ತು ಅಸತ್ಯ ಹೆಚ್ಚಾಗಿ ತುಲನೆ ಕಳೆದುಕೊಳ್ಳುತ್ತಿರುವ ಚೆನ್ನಮ್ಮನ ಕೆರೆಯ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಮತ್ತೆ ಸತ್ಯ ಧರ್ಮ ಸ್ಥಾಪಿಸಲು ಆ ಠಾಣೆಯ ಆವರಣದಲ್ಲಿ ಸತ್ಯದ ನೆಲೆಗಾಗಿ ಸತ್ಯನಾರಾಯಣ ಪೂಜೆ ಮತ್ತು ಧರ್ಮದ ಮರುಸ್ಥಾಪನೆಗಾಗಿ ಯಮಧರ್ಮ ಹವನವನ್ನು ಅಧಿಕಾರಿಗಳಾದ ಅಹೋರಾತ್ರನಿಗೆ ಶಿಷ್ಟ ರಕ್ಷಣೆ ಮಾಡೋ ಬದಲು ಶಿಷ್ಟ ಶಿಕ್ಷಣೆ ಮಾಡಿದ ಅಂದು ಅಧಿಕಾರಿಗಳಾದ ಶ್ರೀ ಹರೀಶ್ ಪಾಂಡೆ ಮತ್ತು ಶ್ರೀ ಜನಾರ್ದನರವರನ್ನು ಯಜ್ಞಕರ್ತ ಮುಖ್ಯಸ್ಥಾನದಲ್ಲಿ ಕೂರಿಸಿ ಈ ಅರಿತ ವಿದ್ಯೆಯನ್ನು ನುರಿತ ಯಜ್ಞ ಯೋಗಿಯಿಂದ ಮೂರ್ಖ ಅಹೋರಾತ್ರ ನೆರವೇರಿಸಿಕೊಡುವನು ಇದರಲ್ಲಿ ಕ್ರಿಮಿನಲ್ ಅಲ್ಲದ ಕಳ್ಳನೂ ಅಲ್ಲದ ಯಾವುದೇ ಡಕಾಯಿತ ದರೋಡೆ ಕೋರೆ ಅಲ್ಲದ ಯಾವುದೇ ಹಲ್ಲೆ ಮಾಡದ ಅಹೋರಾತ್ರನ ಹಲ್ಲೆಗೊಳಗಾದ ಅಹೋರಾತ್ರನ ಕ್ರಿಮಿನಲ್ಸ್ ಕಿಚ್ಚಾ ಸುದೀಪನ ಕ್ರಿಮಿನಲ್ಸ್ ಇಂದ ಹಲ್ಲೆಗೊಳಗಾದ ಅಹೋರಾತ್ರನ ಸಂಭಾವನೆ ಏನು ಗೊತ್ತಾ ಕಿಚ್ಚಾ ಸುದೀಪನ ಕಡೆಯ ಆಕ್ರಮಣಕಾರರ ಮೇಲಿನ ನಲ್ಲಿ ಕಿಚ್ಚಾ ಸುದೀಪನ ಹೆಸರನ್ನು ಮತ್ತು ಆ ಕ್ರಿಮಿನಲ್ಗಳನ್ನು ಬಿಡಿಸಿಕೊಂಡು ಹೋದ ಜಾಕ್ ಮಂಜನ ಹೆಸರನ್ನು ಸೇರಿಸಿ ಅಹೋರಾತ್ರನ ಜನ್ಮ ಸಿದ್ಧ ಹಕ್ಕಾದ ಭಾರತೀಯ ಪಾಸ್ಪೋರ್ಟ್ ಅನ್ನು ಪಡೆಯುವುದು ಜಾನುವರಿ ಇಪ್ಪತ್ತೆಂಟರಿಂದ ಅಹೋರಾತ್ರನಿಗೆ ದೊರಕದಾದ ಅಹೋರಾತ್ರನ ಭಾರತೀಯ ಹಕ್ಕನ್ನು ಕಸಿದುಕೊಂಡ ಕ್ರಿಮಿನಲ್ಲದ ಅಹೋರಾತ್ರನ ಜನ್ಮ ಸಿದ್ಧ ಹಕ್ಕಾದ ಭಾರತೀಯ ಪಾಸ್ಪೋರ್ಟನ್ನು ಪಡೆಯುವುದು ಈ ಯಜ್ಞದ ಸಂಭಾವನೆ ಈ ಯಜ್ಞಕ್ಕೆ ಆ ಕ್ಷೇತ್ರದಲ್ಲಿ ಪೊಲೀಸ್ ಠಾಣೆಗಳಲ್ಲಿ ದೇವಸ್ಥಾನಗಳನ್ನು ಮಾಡಿಕೊಂಡಿದ್ದಾರೆ ಹಾಗಾದರೆ ಯಜ್ಞಗಳನ್ನು ಯಾಕೆ ಮಾಡಬಾರ್ದು ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಒಂದು ಗಣೇಶನ ಗುಡಿ ಇದೆ ಆ ಗುಡಿಯಲ್ಲಿ ಯಜ್ಞ ಮಾಡಲು ಬಯಸುವುದು ಮಹಾತ್ಮ ಗಾಂಧಿಯವರ ಸತ್ಯಾಗ್ರಹದ ಅನುಮತಿ ಕೊಟ್ಟಂತೆ ಈ ಯಜ್ಞಕ್ಕೆ ಮಾನ್ಯ ಕರ್ನಾಟಕದ ಗೃಹ ಮಂತ್ರಿಗಳು ಈ ಯಜ್ಞಕ್ಕೆ ಮಾನ್ಯ ಕರ್ನಾಟಕದ ಗೃಹ ಮಂತ್ರಿಗಳು ಹಾಗೂ ಶ್ರೇಷ್ಠ ೆನಿಸಿಕೊಂಡಿರುವ ಮುಖ್ಯಮಂತ್ರಿಗಳು ಒಪ್ಪುವಿರೆಂದು ನಂಬಿದ ಈ ದೇಶಭಕ್ತ ನತದೃಷ್ಟ ಅಹೋರಾತ್ರ ಇನ್ನೊಂದ್ಸಲ ಓದ್ತೀನಿ ಗೆಳೆಯರೆ ಸಲ ಓದ್ತೀನಿ ಈ ಒಂದು ಮನವಿ ಇಲ್ಲಿ ಏನಾದರೂ ತಪ್ಪಿದ್ರೆ ಕರ್ನಾಟಕದ ಜನತೆ ಅಹೋರಾತ್ರನಿಗೆ ಶಿಕ್ಷೆ ಕೊಡಿ ಎಲ್ಲಿ ಹೋದರೂ ಸತ್ಯ ಧರ್ಮಕ್ಕೆ ಬೆಲೆ ಸಿಗ್ತಾ ಇಲ್ಲ ಇದೊಂದು ಆರಂಭವಾಗಲಿ ಅನ್ಯಾಯ ಆಗಿರೋರಿಗೆ ಅಧರ್ಮ ಮತ್ತು ಅಸತ್ಯ ಹೆಚ್ಚಾಗಿ ತುಲನೆ ಕಳೆದುಕೊಳ್ಳುತ್ತಿರುವ ಚೆನ್ನಮ್ಮನ ಕೆರೆಯ ಅಚ್ಚುಕಟ್ಟು ಪೊಲೀಸ್ ಠಾಣೆ ಬೆಂಗಳೂರು ಅಲ್ಲಿ ಮತ್ತೆ ಸತ್ಯ ಧರ್ಮ ಸ್ಥಾಪಿಸಲು ಆ ಠಾಣೆಯ ಆವರಣದಲ್ಲಿ ಸತ್ಯದ ನೆಲೆಗಾಗಿ ಸತ್ಯನಾರಾಯಣ ಪೂಜೆ ಸತ್ಯದ ನೆಲೆಗಾಗಿ ಸತ್ಯನಾರಾಯಣ ಪೂಜೆ ಮತ್ತು ಧರ್ಮದ ಮರುಸ್ಥಾಪನೆಗಾಗಿ ಯಮಧರ್ಮ ಹವನ ಇದುವರೆಗೂ ಯಾರೂ ಮಾಡಿಲ್ಲ ಇವರು ಅನುಮತಿಸ್ತಾ ಇದ್ರೆ ಯಾವುದಾದ್ರೂ ಸ್ಮಶಾನದಲ್ಲಿ ಯಾವುದಾದರೂ ಧರ್ಮಕ್ಷೇತ್ರದಲ್ಲಿ ಯಾವುದಾದರೂ ದೇಗುಲದ ಆವರಣದಲ್ಲಿ ಮಾಡಲೇಬೇಕಾಗುತ್ತೆ ಅಹೋರಾತ್ರನಿಗೆ ಉಳಿದಿರುವುದು ದೇವರನ್ನು ಕೇಳುವುದು ಮಾತ್ರ ಎಷ್ಟೋ ಸಲ ಭೂಮಿ ತಾಯಿ ಹಸುವಿ ಕರುವಿನ ರೂಪದಲ್ಲಿ ಹೋಗಿ ವಿಷ್ಣು ಹತ್ರ ನನ್ನ ಮಾತು ಏನೂ ನಡೀತಿಲ್ಲ ನೀನೇ ಬಂದು ಕಾಪಾಡು ಅಂದಾಗ ಅವತಾರ ಆಗಿದೆಯಂತೆ ಈ ಹವನವನ್ನು ಅಧಿಕಾರಿಗಳಾದ ಯಮಧರ್ಮ ಹವನ ಅದು ಅರ್ಥ ಮಾಡಿಕೊಳ್ಳಿ ಧರ್ಮರಾಜ ಧರ್ಮಕ್ಕೆ ರಾಜ ಆತ ಆತ ಯಾವತ್ತೂ ತನ್ನವರು ಪರರು ಅಂತ ಈ ರೀತಿ ಪಕ್ಷಪಾತ ಮಾಡೋದಿಲ್ಲ ಆ ಯಮಧರ್ಮನಿಗೆ ಒಪ್ಪಿಸಿಬಿಡೋಣ ಈ ಅನ್ಯಾಯದ ಒಂದು ವಿಚಾರವನ್ನು ಹಾಗಾಗಿ ಯಮಧರ್ಮ ಹವನವನ್ನು ಧರ್ಮಕರ್ತರಾಗಿ ಅಂದು ಅಹೋರಾತ್ರನ ಪಕ್ಷಪಾತಕ್ಕೆ ಕಾರಣನಾದ ಕಾರಣರಾದ ಶ್ರೀ ಹರೀಶ್ ಪಾಂಡೆ ಮತ್ತು ಜನಾರ್ದನ ಇವರನ್ನು ಯಜ್ಞಕರ್ತರಾಗಿ ಕೂಡಿಸಿ ಅವರು ಒಪ್ಪದಿದ್ದಲ್ಲಿ ಅವರ ಸ್ಥಳದಲ್ಲಿ ಬೊಂಬೆಗಳನ್ನು ಕೂಡಿಸಿ ಈ ಅರಿತ ವಿದ್ಯೆಯನ್ನು ನುರಿತ ಯಜ್ಞಯೋಗಿ ನಮ್ಮಲ್ಲಿ ತುಂಬ ಜನ ನುರಿತವರಿದ್ದಾರೆ ಇದನ್ನು ನಾವು ಸ್ವಲ್ಪ ಅರಿತಿದ್ದೇವೆ ನಮ್ಮ ವೃತ್ತಿ ಈ ಮೂರ್ಖ ಆಹೋರಾತ್ರ ಮೂರ್ಖನ ಮಾತುಗಳು ಪುಸ್ತಕ ಬರೆದ ಈ ಮೂರ್ಖ ಅಹೋರಾತ್ರ ನೆರವೇರಿಸಿಕೊಡುತ್ತಾನೆ ಇದಕ್ಕೆ ಯಾವ ಸಂಭಾವನೆಯನ್ನು ಹಣದ ರೂಪದಲ್ಲಿ ಇವರು ಯಾರೂ ಕೊಡಬೇಕಾಗಿಲ್ಲ ಇದಕ್ಕೆ ಸಂಭಾವನೆ ಇದರಲ್ಲಿ ಕ್ರಿಮಿನಲ್ ಅಲ್ಲದ ಯಾವುದೇ ಕ್ರಿಮಿನಲ್ ಅಲ್ಲ ಅಹೋರಾತ್ರ ಅಹೋರಾತ್ರನ ಸಂಭಾವನೆ ಕ್ರಿಮಿನಲ್ಗೆ ಮಾತ್ರ ಪಾಸ್ಪೋರ್ಟು ನಿಲ್ಲಿಸ್ತಾರೆ ಆದರೆ ಅಹೋರಾತ್ರನಿಗೆ ನಿಲ್ಲಿಸಿದ್ದಾರೆ ಈ ಕ್ರಿಮಿನಲ್ ಅಲ್ಲದ ಅಹೋರಾತ್ರನ ಸಂಭಾವನೆ ಏನು ಗೊತ್ತೇ ಕಿಚಾ ಸುದೀಪನ ಕಡೆಯ ಆಕ್ರಮಣಕಾರರ ಮೇಲಿನ ಎಫ್ಐಆರ್ನಲ್ಲಿ ಕಿಚಾ ಸುದೀಪನ ಹೆಸರನ್ನು ಅಂದು ತೆಗೆಸಿದ್ದರಲ್ಲ ಅದನ್ನು ಮತ್ತೆ ಸೇರಿಸುವುದು ಆ ಕ್ರಿಮಿನಲ್ಗಳನ್ನು ಬಿಡಿಸಿಕೊಂಡು ಹೋದ್ನಲ್ಲ ಕಿಚಾ ಸುದೀಪನ ಬಲಗೈ ಬಂಟ ಜಾಕ್ ಮಂಜಾ ಇವತ್ತೋ ಆ ಪಿಚ್ಚರ್ ಮಾಡಿದಾರಲ್ಲ ಮತ್ತೆ ಆ ಪಿಚ್ಚರ್ಲಿರೋ ಹಾಡಲ್ಲಿ ಗಾರ್ಡ್ಸ್ ಅನ್ನು ತೋರಿಸಿದ್ದಾರೆ ಅಂದರೆ ಕರ್ನಾಟಕದ ಯುವಕರನ್ನು ಇವರು ಏನು ಮಾಡಕ್ಕೆ ಹೊರಟಿದ್ದಾರೆ ಆ ಜಾಕ್ ಮಂಜಾ ಬಿಡಿಸ್ಕೊಂಡೋದ ಆ ಕ್ರಿಮಿನಲ್ಸನ್ನು ರಾಜಾರೋಷವಾಗಿ ಕಾಲರ್ ಎತ್ಕೊಂಡೋದ್ರು ನಮ್ಮ ಹುಡುಗರು ಮುಂದೆನೇ ಎಲ್ಲರೂ ಕಾಲರೆತ್ಕೊಂಡು ದುರುಗುಟ್ಕೊಂಡು ಏಯ್ ನೀವೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಹೋದರು ಅವ್ರನ್ನ ಬಿಟ್ಟು ಕೊಟ್ಟಿದ್ದು ಇದೇ ಜನಾರ್ದನ ಅವರ ಯಾವ ಕುಡಿತದ ಟೆಸ್ಟನ್ನು ಮಾಡಲಿಲ್ಲ ಇವತ್ತಿಲ್ಲ ಅವ್ರ ಹತ್ರ ಕುಡಿತಾ ಅವರ ಮೊಬೈಲ್ಗಳನ್ನು ಸೀಸ್ ಮಾಡಲಿಲ್ಲ ಸೀಸ್ ಮಾಡಿದ್ರೆ ಗೊತ್ತಾಗೋದು ಅವರು ಯಾರು ಈ ಇದಕ್ಕೆ ಪಿತೂರಿ ಹೇಗೆ ಕಿಚ್ಚ ಸುದೀಪ ಏನು ಮಾತಾಡಿದ್ದಾನೆ ಆ ಮಾತುಗಳೆಲ್ಲ ಸಿಗೋದು ಇವತ್ತು ಅದು ಸಿಗದೆ ಇರೋದಕ್ಕೆ ಕಾರಣ ಅದನ್ನು ನಂಬಲೇಬೇಕಾಗತ್ತೆ ನ್ಯಾಯಾಧೀಶರು ಈ ನಂಬದಿದ್ದರೆ ಅದಕ್ಕೆ ಸಿ ಆ ಮೊಬೈಲುಗಳನ್ನು ಹಿಡಿದು ಕಳಿಸದೇ ಇರೋ ಕಾರಣಕ್ಕೆ ಈ ಅಧಿಕಾರಿಗಳು ನೇರ ಹೊಣೆಯಾಗುತ್ತಾರೆ ನ್ಯಾಯ ಕೇಳ್ತಾ ಇದ್ದೀನಿ ಅವರ ಹತ್ರ ನಿಂದೆ ಮಾಡ್ತಿಲ್ಲ ಬಿಡಿಸಿಕೊಂಡ ಹೋದ ಜಾಕ್ ಮಂಜನ ಹೆಸರನ್ನು ಸೇರಿಸಿ ನ್ಯಾಯ ತೀರ್ಮಾನದಲ್ಲಿ ಅವರು ಬಂದು ಭಾಗಿಯಾಗಿ ತಾವು ತಪ್ಪಿತಸ್ಥರೋ ಅಲ್ಲವೋ ಎಂದು ನ್ಯಾಯಾಧೀಶರ ಮುಂದೆ ತೀರ್ಮಾನ ಪಡೆಯಬೇಕಾಗಿ ಅಹೋರಾತ್ರನ ಸಂಭಾವನೆ ಕೇಳುತ್ತಿದ್ದಾನೆ ಯಾರಲ್ಲಿ ಮತ್ತು ಅಹೋರಾತ್ರನ ಜನ್ಮ ಸಿದ್ಧ ಹಕ್ಕಾದ ಭಾರತೀಯ ಪಾಸ್ಪೋರ್ಟನ್ನು ಪಡೆಯುವುದು ನನ್ನ ತಾಯಿ ಭಾರತಿ ನಾನು ಭಾರತೀಯ ಅಂತ ಹೇಳಿಕೊಳ್ಳಲು ನನ್ನಲ್ಲಿ ಪಾಸ್ಪೋರ್ಟ್ ಇಲ್ದಂಗೆ ಮಾಡಿದ್ದಾರೆ ಭಾರತ ಮಾತಿಗೋಗಿ ಹೋರಾಡಿದ್ದಕ್ಕೆ ಗೌರವಧಾನಿಯ ಪ್ರಧಾನಿ ಆ ಕರೋನಾ ಬಂದಾಗ ಒಂದು ಅನೌನ್ಸ್ ಮಾಡಿದ್ರು ನಾವೆಲ್ಲ ಕ್ವಾರಂಟೈನ್ ಆಗೋಣ ಎಲ್ಲ ಸ್ವೀಕರಿಸಿದ್ವಿ ನಾನಂತೂ ಕುಣಿದಾಡ್ಬಿಟ್ಟೆ ಎಂಥ ಪ್ರಧಾನಿ ಅಂತ ಹಿಂದಿನಿಂದ ಜನರಲ್ ಸ್ಟೋರು ಮೆಡಿಕಲ್ ಸ್ಟೋರ್ ಬಿಟ್ಟು ಎಲ್ಲ ಸ್ಟೋರು ಬಂದಾಗಬೇಕು ಅಂದ ತಕ್ಷಣ ಕಿಚ್ಚಾ ಸುದೀಪ ಆಕಾಶದಿಂದ ಇಳಿದು ಬಂದ ಪ್ಯಾರಾಚೂಟಲ್ಲಿ ಜೂಜಾಡಿ ಜೂ ಜೂಜಾಡಿ ಹಣ ಗೆಲ್ಲಿ ಅಂತ ಇದನ್ನು ಪ್ರಶ್ನಿಸಿದ ಅಹೋರಾತ್ರನಿಗೆ ಹರೀಶ್ ಪಾಂಡೆ ಎಂಬ ಹಿರಿಯ ಅಧಿಕಾರಿ ಹೇಳ್ತಾನೆ ಪ್ರಧಾನಿ ಹಾಗೆ ಹೇಳಲೇ ಇಲ್ಲ ನೀನು ಯಾಕೆ ಹೇಳಿದೆ ಅಂತ ಪ್ರಧಾನಿ ಹಾಗೆ ಹೇಳಲೇ ಇಲ್ಲ ಅಂತ ಒಬ್ಬ ಐ ಎ ಎಸ್ ಆಫೀಸರು ದಾಖಲೆಯಾಗಿ ಪ್ರಧಾನಿ ಹೇಳಿರೋದು ದಾಖಲೆಯಾಗಿದ್ದರೂ ಕೂಡ ಎಲ್ಲ ನ್ಯೂಸ್ ಪೇಪರ್ ಕವರ್ ಮಾಡಿದರೂ ಕೂಡ ಕರೆಂಟ್ ಅಫೇರ್ಸನ್ನೇ ಓದಿಕೊಂಡು ಐ ಎ ಎಸ್ ಆಫೀಸರ್ ಆದ ಒಬ್ಬ ವ್ಯಕ್ತಿ ಅಹೋರಾತ್ರನ್ನು ದಂಡಿಸಿದ ರೀತಿ ಹಾಗೆ ಪ್ರಧಾನಿ ಹೇಳಲೇ ಇಲ್ಲ ನೀನ್ಯಾರು ಹೇಳೋಕ್ಕೆ ವಾಕ್ ವಾಕ್ ಸ್ವಾತಂತ್ರ್ಯದ ವಿರುದ್ಧ ಒಂದು ಪ್ರಹಾರ ಮಾಡಿದ್ದು ಅಹೋರಾತ್ರನಿಗೆ ಎದೆಗುಂದುವಂತಾಯ್ತು ಇವ್ರನ್ನ ಅರೆಸ್ಟ್ ಮಾಡ್ರ ಅಂತ ಕಿರುಚಿದ್ದು ತುಂಬ ಬೇಸರ ಆಯಿತು ಸಿಸ್ಟರ್ನ ಉಳಿಸದ ಮೇಲೆ ಆಯಿತು ಹೀ ಇದು ಮಾಡಿದ್ದು ಮಹಾ ತಪ್ಪು ಈಗ ಈ ನೋಡಿ ಇದಕ್ಕೆ ಅಹೋರಾತ್ರ ಬಯಸ್ತಾ ಇರೋದು ಮಾನ್ಯ ಗೃಹ ಮಂತ್ರಿಗಳು ಕರ್ನಾಟಕ ಹಾಗೂ ಮುಖ್ಯಮಂತ್ರಿಗಳು ಕರ್ನಾಟಕ ಒಪ್ಪಿದ್ರೆ ಈ ಮೇಲಿನ ಹವನವನ್ನು ತುಂಬ ಗೌರವಾನ್ವಿತವಾಗಿ ಅದೇ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟುವಲ್ಲಿ ಧರ್ಮಸತ್ಯ ಮರುಸ್ಥಾಪನೆಗೆ ಸತ್ಯನಾರಾಯಣ ಪೂಜೆ ಮತ್ತು ಯಮಧರ್ಮ ಹವನವನ್ನು ಟೋಟಲ್ ಕರ್ನಾಟಕಕ್ಕೆ ಲೈವ್ ಮಾಡಿ ಮಾಡಿಕೊಡುತ್ತಾನೆ ಈ ಅನುಮತಿ ಪಡೆಯದಿದ್ದರೆ ಅಹೋರಾತ್ರನ ವಿರುದ್ಧ ಇವರು ಮುಂಬೈ ಪೊಲೀಸರ ಹಾಗೆ ತ್ರೀ ಫಿಫ್ಟಿ ತ್ರೀ ಹಾಕ್ಬಿಟ್ಟು ಅಹೋರಾತ್ರನನ್ನು ಎರಡು ವರ್ಷ ಜೈಲಿಗೆ ಕಳಿಸ್ಬೋದು ಭಾರತ ಮಾತಿಗಾಗಿ ಅಹೋರಾತ್ರ ಹತ್ತು ವರ್ಷ ಅಲ್ಲ ಜೀವಾವಧಿ ಶಿಕ್ಷೆ ಅನುಭವಿಸಲು ಸಿದ್ಧ ಆ ಭಯ ಇಲ್ಲ ಆದರೆ ಹವನ ಮಾಡುವುದು ಅಲ್ಲಿ ಅವರು ಮಾಡಿಕೊಂಡಿರುವ ದೇವಸ್ಥಾನದಲ್ಲಿ ದೇವರ ಮುಂದೆ ಪೂಜೆ ಮಾಡುವುದು ಕ್ರೈಮ್ ಆದರೆ ಅವರು ಅರೆಸ್ಟೇ ಮಾಡಲಿ ಆದರೆ ಇದಕ್ಕೆ ಮುಖ್ಯಮಂತ್ರಿಗಳು ಅನುಮತಿಸಿದಲ್ಲಿ ಅನುಮತಿಸುತ್ತಾರೆ ಇದಕ್ಕೂ ಅನುಮತಿ ಮಾಡದೇ ಇದ್ದರೆ ಧರ್ಮದ ಹೆಸರಲ್ಲಿ ಓಟು ಪಡೆದ ಮುಖ್ಯಮಂತ್ರಿ ತಪ್ಪಾಗಿಬಿಡುತ್ತೆ ಅಂತ ಅನಿಸುತ್ತೆ ಧರ್ಮದ ಹೆಸರಲ್ಲಿ ಓಟು ಪಡೆದ ಈ ಸರ್ಕಾರ ಅಹೋರಾತ್ರನಿಗೆ ಈ ಹವನ ಮಾಡಲು ಅನುಮತಿಸುವರೆಂದು ಗೌರವಿಸಿ ಕೇಳುತ್ತಿದ್ದಾನೆ ಅವರು ಇಲ್ಲ ಅಂದರೆ ಅವರು ಧರ್ಮದ ಹೆಸರಲ್ಲಿ ಓಟು ಪಡೆದಿದ್ದು ತಪ್ಪಾಗ್ಬಿಡುತ್ತೆ ಅಹೋರಾತ್ರನಿಗೆ ತಾನು ಹುಟ್ಟಿ ನಂಬಿ ಬೆಳೆದ ದೇವರು ಬಿಟ್ಟರೆ ಈಗ ಯಾರೂ ಇಲ್ಲ ಆ ದೇವರ ಮುಂದೆ ಅದೇ ಕ್ಷೇತ್ರದಲ್ಲಿ ಹವನ ಆಚರಿಸಲು ಅನುಮತಿ ಬಯಸ್ತಾ ಇದ್ದಾನೆ ಆ ಅನುಮತಿಯನ್ನು ಗೌರವದಿಂದ ಸ್ವೀಕರಿಸಿ ಧರ್ಮ ಸತ್ಯದ ನೆಲೆಗಾಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಒಂದು ಹವನ ಮಾಡುವುದು ಯಾವುದೇ ತ್ರೀ ಫಿಫ್ಟಿ ತ್ರೀ ಕೇಸ್ಗೆ ಸಾಧ್ಯ ಇಲ್ಲ ತಡೆಯಲು ಆ ಭಯನೂ ಅಹೋರಾತ್ರನಿಗಿಲ್ಲ ಆದರೂ ಇದನ್ನು ನಿಯಮಬದ್ಧವಾಗಿ ಫೇಸ್ಬುಕ್ ಮುಖಾಂತರ ಪಬ್ಲಿಕ್ ಲೆಟರ್ ಎಂದು ತಿಳಿದುಕೊಂಡು ಒಪ್ಪಿ ಈ ಚನ್ನಮ್ಮನ ಕೆರೆ ಅಚ್ಚುಕಟ್ಟುವಲ್ಲಿ ಮತ್ತೆ ಧರ್ಮ ಮತ್ತು ಸತ್ಯ ಸ್ಥಾಪನೆ ಆಗುವುದೆಂದು ನಂಬಿ ಈ ಲೈವಲ್ಲಿ ಅಹೋರಾತ್ರ ವಿನಂತಿಸುತ್ತಿದ್ದಾನೆ ಒಂದು ವೇಳೆ ಧರ್ಮದ ಹೆಸರಲ್ಲಿ ಓಟು ಪಡೆದು ಗೆದ್ದು ಬಂದ ನೀವು ಈ ಧರ್ಮದ ಹವನಕ್ಕೆ ಸತ್ಯದ ಹವನಕ್ಕೆ ಒಪ್ಪದಿದ್ದಲ್ಲಿ ಅಹೋರಾತ್ರ ತನ್ನದೇ ಕ್ಷೇತ್ರದಲ್ಲಿ ಇದೇ ಇಬ್ಬರು ಯಜ್ಞಕರ್ತರ ಮೂರ್ತಿಗಳನ್ನು ಕೂಡಿಸಿ ಇದೇ ಚೆನ್ನಮ್ಮನ ಕೆರೆಯ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಧರ್ಮ ಮತ್ತು ಸತ್ಯದ ಮರುಸ್ಥಾಪನೆಯಾಗಿ ಮತ್ತೆ ಕಿಚ್ಚ ಸುದೀಪ ಮತ್ತೆ ಜಾಕ್ ಮಂಜನ ಹೆಸರುಗಳನ್ನು ಎಫ್ಐ ಆರ್ ಅಲ್ಲಿ ಸೇರಿಸಿ ಅಹೋರಾತ್ರನ ಪಾಸ್ಪೋರ್ಟನ್ನು ಗೌರವದಿಂದ ಅಹೋರಾತ್ರ ಪಡೆಯಬಹುದೆಂಬ ನಂಬಿಕೆಯನ್ನು ಹೊಂದಿದ್ದಾನೆ ಭಗವಂತನಲ್ಲದೆ ಬೇರೆ ಯಾರನ್ನು ನಂಬದ ಅಹೋರಾತ್ರ ಸರ್ವಶಕ್ತಿವಂತನಾದ ಪರಮೇಶ್ವರನನ್ನು ಮತ್ತು ಅಹೋರಾತ್ರನ ಪೂರ್ವಜರನ್ನು ಸ್ಮರಿಸಿ ಮಾಡುತ್ತಿರುವ ಪ್ರತಿಜ್ಞೆ ಇದು ಧನ್ಯವಾದ ಅಹೋರಾತ್ರ